ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಮಗೆ ಮಾಹಿತಿ ನೀಡತಾ ಇರೋದು ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅಂತಾನೆ ಹೇಳಬಹುದು। ಇವತ್ತಿನ ಕಾಲದಲ್ಲಿ ಯುವಕರು ನನ್ನಿಂದ ಏನು ಮಾಡೋಕೆ ಆಗಲ್ಲ, ನಾನು ಬಡವ, ನಾನು ಶಾಲೆ ಕಲ್ತಿಲ್ಲ ಅಂತ ಹಲವಾರು ಕಾರಣ ನೀಡೋರಿಗೆ ಒಂದು ಒಳ್ಳೆಯ ಮೋಟಿವೇಷನಲ್ ಸ್ಟೋರಿ ಅಂತಾನೆ ಹೇಳಬಹುದು। ಇದೇನಪ್ಪ ಸ್ಟೋರಿನ ಅಂತ ನೀವು ಕೇಳಬಹುದು। ಹೌದು ಸ್ನೇಹಿತರೆ, ಇದು ನಿಜವಾದ ಸ್ಟೋರಿ। ನಮ್ಮ ಕನ್ನಡದ ಅತಿ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರದ್ದು ಅಂತಾನೆ ಹೇಳಬಹುದು। ವೀಕ್ಷಕರೇ, ಡಾಕ್ಟರ್ ಬ್ರೋ ಅಂದ್ರೆ ಯಾರಿಗೆ ಗೊತ್ತಿಲ್ಲ, ನಮಸ್ಕಾರ ದೇವರು ಅಂತಾನೆ ಫೇಮಸ್ ಆಗಿದ್ದಾರೆ ಅಂತಾನೆ ಹೇಳಬಹುದು। ಕೇವಲ 2 ವರ್ಷದ ಹಿಂದೆಯಷ್ಟೇ ಎಲ್ಲರಿಗೂ ಇಡಿ ಜಗತ್ತನ್ನೇ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ ಡಾಕ್ಟರ್ ಬ್ರೋ। ಹೌದು ವೀಕ್ಷಕರೇ, 20 ವರ್ಷದ ಈ ಬಾಲಕ ಇಡಿ ಜಗತ್ತನ್ನೇ ತೋರಿಸ್ತೀನಿ ಅಂತ ಕನಸನ್ನ ಕಂಡಿದ್ದ ಅಂತಾನೆ ಹೇಳಬಹುದು। ಮಧ್ಯಮ ಕುಟುಂಬದ ಈ ಹುಡುಗ ಇಡಿ ಜಗತ್ತನ್ನೇ ತನ್ನ ವೀಕ್ಷಕರಿಗೆ ತೋರಿಸ್ತೀನಿ ಅಂತ ಕ್ಯಾಮೆರಾವನ್ನ ಹಿಡಿದುಕೊಂಡು ನಡೆದೆ ಬಿಟ್ಟ। ಆಮೇಲೆ ಆಗಿದ್ದಲ್ಲ ನಿಗೂಢ ಅಂತಾನೆ ಹೇಳಬಹುದು। ಈತ ಕಂಡ ಕನಸು ನನಸು ಮಾಡೋಕೆ ಆತ ಅಗರ್ಭ ಶ್ರೀಮಂತ ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಇದು ನಿಮ್ಮ ತಪ್ಪು ಕಲ್ಪನೆ। ಡಾಕ್ಟರ್ ಬ್ರೋ ಯಾರು, ಅವನ ಅಸಲಿ ಹೆಸರೇನು, ಈತನ ಸ್ಕೂಲ್ ಜರ್ನಿ ಏನು ಅನ್ನೋದನ್ನ ನಾವು ಇಲ್ಲಿ ನೋಡೋಣ। ಡಾಕ್ಟರ್ ಬ್ರೋ ಅಂತಾನೆ ಯೂಟ್ಯೂಬ್ ನಲ್ಲಿ ಫೇಮಸ್ ಆಗಿರುವ ಇವರ ನಿಜವಾದ ಹೆಸರು ಗಗನ್, ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ। ಹುಟ್ಟಿದ್ದು ಬೆಂಗಳೂರಿನ ಹೊರವಲಯದಲ್ಲಿ। ಈತ ಹುಟ್ಟಿದ್ದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ। ಈತನ ತಂದೆಯ ಹೆಸರು ಶ್ರೀನಿವಾಸ್, ಇವರು ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡುತ್ತಿದ್ದರು ಅಂತಾನೆ ಹೇಳಬಹುದು। ಇವರ ತಾಯಿಯ ಹೆಸರು ಪದ್ಮ, ಅವರು ಗೃಹಿಣಿಯಾಗಿದ್ದರು ಅಂತಾನೆ ಹೇಳಬಹುದು। ಈ ಗಗನ್ 2ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಪೌರೋಹಿತ್ಯ ಕಲಿತಿದ್ದ ಅಂತಾನೆ ಹೇಳಬಹುದು। ತಂದೆ ಇಲ್ಲದ ಸಮಯದಲ್ಲಿ ತಾನೇ ದೇವಸ್ಥಾನದ ಪೂಜೆ ಮಾಡುತ್ತಿದ್ದರು ಅಂತಾನೆ ಹೇಳಬಹುದು। ಆದರೆ ಡಾಕ್ಟರ್ ಬ್ರೋಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಅಂತಾನೆ ಹೇಳಬಹುದು। ಹಾಡು ಡಾನ್ಸ್ ನಿರೂಪಣೆ ಹೆಚ್ಚು ಆಸಕ್ತಿ ಹೊಂದಿದ್ದ ಅಂತಾನೆ ಹೇಳಬಹುದು। ಭರತನಾಟ್ಯವನ್ನ ಕಲಿತು ಅದರ ಕ್ಲಾಸ್ ಸಹ ನಡೆಸಿದ್ದರು ಅಂತಾನೆ ಹೇಳಬಹುದು, ಮತ್ತು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಸಹ ಕಲಿತಿದ್ದರು। 2016ರಲ್ಲಿ ತನ್ನದೇ ಆದ ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡಿದ್ದರು ಅಂತಾನೆ ಹೇಳಬಹುದು। ಅದುವೇ ನೀವು ನೋಡ್ತಾ ಇರುವಂತಹ ಡಾಕ್ಟರ್ ಬ್ರೋ ಚಾನಲ್। ಪ್ರಾರಂಭದಲ್ಲಿ ಕಾಮಿಡಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡುತ್ತಿದ್ದರು। ಬರುಬರುತ್ತಾ ಸಿನಿಮಾ ನಟ ನಟಿಯರ ಇಂಟರ್ವ್ಯೂ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡುತ್ತಿದ್ದರು। ನಂತರ ರಾಜ್ಯದ ಬೇರೆ ಬೇರೆ ಕಡೆ ಸುತ್ತಾಡಿ ಅಲ್ಲಿಯ ವಿವರ ಕೊಡಲು ಶುರು ಮಾಡಿದರು। ಮೊದಲು ರಾಜ್ಯ, ನಂತರ ಔಟ್ ಆಫ್ ಸ್ಟೇಟ್, ನಂತರ ದೇಶ ವಿದೇಶ ಸುತ್ತೋಕೆ ಸ್ಟಾರ್ಟ್ ಮಾಡಿದ್ರು ಅಂತಾನೆ ಹೇಳಬಹುದು। ತನ್ನ 22ನೇ ವಯಸ್ಸಿಗೆ ಪೂರ್ತಿ ದೇಶ ಸುತ್ತಿರುವಂತಹ ಖ್ಯಾತಿ ಗಗನ್ ಅವರದ್ದು। ಆದರೆ ಇಷ್ಟೆಲ್ಲ ಟೂರ್ ಮಾಡಿರುವ ಗಗನ್ ಒಂದೇ ಒಂದು ರೂಪಾಯಿ ತನ್ನ ಹೆತ್ತವರಿಂದಾಗಲಿ ಮತ್ತೆ ಬೇರೆಯವರಿಂದಾಗಲಿ ತೆಗೆದುಕೊಂಡಿಲ್ಲ ಅಂತಾನೆ ಹೇಳಬಹುದು। ತಾನೇ ದುಡಿದ ಹಣದಿಂದ ಈ ಸಾಧನೆ ಮಾಡಿರುವ ನಮ್ಮ ಡಾಕ್ಟರ್ ಬ್ರೋ, ನಿಮಗೆ ಎಲ್ಲ ಸ್ಫೂರ್ತಿಯಾಗಲಿ ಎಂಬ ಉದ್ದೇಶದಿಂದ ಇದರ ಬಗ್ಗೆ ನನಗೆ ಸಿಕ್ಕಿರುವಂತಹ ಅಲ್ಪ ಸ್ವಲ್ಪ ಪ್ರಮಾಣದ ಮಾಹಿತಿ ತಮಗೆ ತಿಳಿಸಿದ್ದೇನೆ। ನನ್ನ ಮಾಹಿತಿ ಇಷ್ಟವಾದರೆ ಮಾತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ। ಧನ್ಯವಾದಗಳು।